ದಿನವು ಯಡಿಯೂರಪ್ಪ ನಿವಾಸದಲ್ಲಿ ಶಾಸಕರ ದಂಡು ಕಂಡುಬರುತ್ತಿದೆ. ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯ ನೆಪದಲ್ಲಿ ರಾಜಕೀಯದ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಆಗಮಿಸಿದ್ದಾರೆ. ಸುರಪುರ ಬಿಜೆಪಿ ಶಾಸಕ ರಾಜುಗೌಡ ಕೂಡ ಬಿಎಸ್ವೈ ನಿವಾಸದಲ್ಲಿದ್ದಾರೆ. ಹಬ್ಬ ಮುಗಿತಾ ಇದ್ದಂತೆ ಆಪರೇಷನ್ ಕಮಲದ ವೇಗ ಕೂಡ ಹೆಚ್ಚಾಗಬಹುದು ಅಂತಲೇ ಅಂದಾಜಿಸಲಾಗ್ತಾ ಇದೆ. ಡಾಲರ್ಸ್ ಕಾಲೋನಿ ನಿವಾಸ ಬಿಎಸ್ವೈ ಅವರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಶಾಸಕರ ದಂಡೆ ಆಗಮಿಸ್ತಾ ಇದೆ. ಸಂಸದೆ ಶೋಭಾ ಕರಂದ್ಲಾಜೆ ಆಗಮಿಸಿದ್ದಾರೆ. ಸುರಪುರ ಬಿಜೆಪಿ ಶಾಸಕ ರಾಜುಗೌಡ ಕೂಡ ಬಿಎಸ್ವೈ ನಿವಾಸದಲ್ಲಿದ್ದಾರೆ. ಬಿಎಸ್ವೈ ಅವರ ನಿವಾಸದಲ್ಲಿ ಚರ್ಚೆ ಬಿರುಸುಗೊಂಡಿದೆ. ಹಬ್ಬದ ದಿನ ಇವತ್ತು ಯಡಿಯೂರಪ್ಪ ನಿವಾಸದಲ್ಲಿ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯ ಕೋರೋ ನೆಪದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪನವರ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಶಾಸಕರ ದಂಡೆ ಇದೆ. ಸಂಸದೆ ಶೋಭಾ ಕರಂದ್ಲಾಜೆ ಆಗಮಿಸಿದ್ದಾರೆ. ಸುರಪುರ ಬಿಜೆಪಿ ಶಾಸಕ ರಾಜುಗೌಡ ಕೂಡ ಬಿಎಸ್ವೈ ನಿವಾಸದಲ್ಲಿದ್ದಾರೆ. ಹಬ್ಬ ಮುಗಿತಾ ಇದ್ದಂತೆ ಆಪರೇಷನ್ ಕಮಲದ ವೇಗ ಹೆಚ್ಚಾಗಬಹುದು ಅಂತಲೇ ಅಂದಾಜಿಸಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಬಿಎಸ್ವೈ ನಿವಾಸದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್. ರಾಜ್ಯ ರಾಜಕೀಯದ ಬೆಳವಣಿಗೆಗಳು ವೇಗವಾಗಿ ನಡೀತಾ ಇದೆ. ಒಟ್ಟಾರೆ ಬಿಎಸ್ವೈ ನಿವಾಸದಲ್ಲಿ ಒಂದು ಕಡೆ ಹಬ್ಬಕ್ಕೆ ಶುಭ ಕೋರೋ ನೆಪದಲ್ಲಿ ಶಾಸಕರು ಬರ್ತಾ ಇದ್ರೆ ಮತ್ತೊಂದು ಕಡೆ ರಾಜಕೀಯದ ಬಗ್ಗೆ ಕೂಡ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಅಂತ. ಸದ್ಯಕ್ಕೆ ಯಾರೆಲ್ಲ ಶಾಸಕರು ಇದ್ದಾರೆ ಅಲ್ಲಿ? ಶ್ವೇತಾ, ನಿಶ್ಚಿತವಾಗಿಯೂ ಹಬ್ಬದ ವಾತಾವರಣ ಅನ್ನೋದಕ್ಕಿಂತ ಆಪರೇಷನ್ ಕಮಲದ ವಾತಾವರಣವೇ ಹೆಚ್ಚಾಗಿ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಕಳೆದ 2-3 ದಿನಗಳಿಂದ ಕಂಡುಬರ್ತಾ ಇತ್ತು. ಅದು ಇವತ್ತಿಗೂ ಕೂಡ ಮುಂದುವರೆದಿದೆ. ಈಗಾಗಲೇ ಶೋಭಾ ಕರಂದ್ಲಾಜೆ, ಸಂಸದೆ ಶೋಭಾ ಕರಂದ್ಲಾಜೆ ಅವರು ಆಗಮಿಸ್ತಾರೆ, ಶಾಸಕ ರಾಜುಗೌಡ ಅವರು ಆಗಮಿಸ್ತಾರೆ. ಎಲ್ಲರೂ ಕೂಡ ಆಪರೇಷನ್ ಕಮಲದ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ 2 ವಿಷಯಗಳ ಬಗ್ಗೆ ಶ್ವೇತಾ ಹೇಳಬೇಕು. ಮೊದಲನೇದಾಗಿ, ಸಂಘ ಪರಿವಾರದವರು ಆಪರೇಷನ್ ಕಮಲವನ್ನು ನಡೆಸೋದಕ್ಕೆ ಆರಂಭದಲ್ಲಿ ಆಸಕ್ತಿಯನ್ನು ತೋರಿಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಯಡಿಯೂರಪ್ಪನವರು ನಿನ್ನೆಯಷ್ಟೇ ಅಮಿತ್ ಶಾ ಅವರ ಜೊತೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂರನೆಯದಾಗಿ ಶ್ವೇತಾ, ಆಪರೇಷನ್ ಕಮಲಕ್ಕೆ ಒಳಗಾಗ್ತಾ ಇರುವಂತಹ ಕೆಲವು ಶಾಸಕರು ತಮ್ಮ ಡಿಮ್ಯಾಂಡ್ ಅನ್ನು ಜಾಸ್ತಿ ಮಾಡಿದ್ದಾರೆ, ಹಾಗಾಗಿ ಆಪರೇಷನ್ ಕಮಲದ ವೇಗ ಕೊಂಚ ಕಡಿಮೆ ಆಗಿದೆ, ಅದು ಹಬ್ಬದ ನಂತರದಲ್ಲಿ ಜಾಸ್ತಿ ಆಗಬಹುದು ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಮೊದಲನೇದಾಗಿ ನೋಡೋದಾದ್ರೆ, ಸಂಘ ಪರಿವಾರದವರು ಈಗಾಗಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ಲೋಕಸಭಾ ಚುನಾವಣೆಯ ಬಳಿಕ ಸರ್ಕಾರ ರಚನೆಯ ಕಸರತ್ತನ್ನು ಮಾಡೋಣ ಹೇಳುವಂತ ಸೂಚನೆಯನ್ನು ಕೊಟ್ಟರೂ ಕೂಡ ಯಡಿಯೂರಪ್ಪನವರು ಆ ವೇಗಕ್ಕೆ ಕಡಿವಾಣವನ್ನು ಹಾಕ್ಕೊಳ್ತಾರಾ? ಯಾಕೆಂದ್ರೆ ಹೈಕಮಾಂಡ್ ಕೂಡ ಯಡಿಯೂರಪ್ಪ ಅವರನ್ನ ಸ್ವತಂತ್ರವಾಗಿ ಬಿಟ್ಟಿದೆ, ಅವರಿಗೆ ಫುಲ್ ಫ್ರೀಡಮ್ ಅನ್ನ ಕೊಟ್ಟಿದೆ, ಫ್ರೀ ಹ್ಯಾಂಡ್ ಅನ್ನ ಮಾಡಿದೆ. ಹಾಗಾಗಿ ಯಡಿಯೂರಪ್ಪನವರು ಈಗ ಇಟ್ಟಿರುವಂತಹ ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಟು ಆಪರೇಷನ್ ಕಮಲ್ ಅಂತ ಒಂದು ಕಾರ್ಯವನ್ನು ಮುಂದಕ್ಕೆ ಹಾಕ್ತಾರೆ ಅನ್ನುವಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಎದ್ದಿದೆ. ಅದರ ಜೊತೆಗೆ ಆಪರೇಷನ್ ಕಮಲಕ್ಕೆ ಯಾರೆಲ್ಲ ಒಳಗಾಗ್ತಾ ಇದ್ದಾರೋ ಅಂತವರು ಕೂಡ ಈಗ ತಮ್ಮ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಇರಬಹುದು, ಅದು ಬೇರೆ ಬೇರೆ ವಿಷಯದಲ್ಲಿ ತಮ್ಮ ಡಿಮ್ಯಾಂಡ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದು ಕೂಡ ಇಂಥ ಎಲ್ಲ ವಿಷಯಗಳನ್ನು ಅಮಿತ್ ಶಾ ಅವರ ಜೊತೆ ಮಾತುಕತೆಯಲ್ಲಿ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಹೇಳುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರ ನಿವಾಸದಲ್ಲಿ ಇವತ್ತೂ ಕೂಡ ಹಬ್ಬ ಇದ್ರೂ ಕೂಡ ರಾಜಕೀಯ ಬೆಳವಣಿಗೆಗಳಿಗೆ ಯಾವುದೇ ಕೊರತೆ ಇಲ್ಲ. ಹಾಗಾಗಿ ಶಾಸಕರಿರಬಹುದು, ಸಂಸದರು ಕೂಡ ಬಂದು ಭಾಗಿಯಾಗಿ ತಮ್ಮ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆಪರೇಷನ್ ಕ್ರಮದ ಕುರಿತು ಚರ್ಚೆ ಕೂಡ ವಿಸ್ತೃತವಾಗಿ ನಡೀತಾ ಇದೆ ಹೇಳುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಶ್ವೇತಾ,